ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಇಷ್ಟವಾಗ್ತಕ್ಕಂತಹ ಒಂದು ವಿಷಯದ ಬಗ್ಗೆ ನಾವು ಇಂದು ಚರ್ಚೆ ಮಾಡಬೇಕಾಗಿದೆ. ಏನಪ್ಪ ಅಂದರೆ, ಮನೆಯಲ್ಲಿ ಇದ್ದು ಈಗೇನಾಗಿದೆ, ಬೇಜಾರಾಗಿದ್ದೇವಲ್ವ. ಸುಮಾರು ಇನ್ನು ಕೆಲವೇ ದಿನಗಳಲ್ಲಿ ಹೋದರೆ ಒಂದು ವರ್ಷದ ಅವಧಿಯಾಗಿತ್ತು ಮನೆಯಲ್ಲಿದ್ದು ಅಲ್ವಾ, ಶಾಲೆಯಿಂದ ಹೊರಗಡೆ ಇದ್ದು. ಇದಕ್ಕೆ ಕಾರಣ ಕೊರೋನಾ ಅನ್ನೋ ಒಂದು ವೈರಾಣುವಿನ, ಒಂದು ವೈರಸ್ಸಿನ ಪ್ರಭಾವ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಮನೆಯಲ್ಲಿ ಇದ್ದು ಬೇಜಾರಾದಾಗ ನಾವು ಎಲ್ಲರೂ ಹೊರಗಡೆ ಹೋಗಬೇಕು ಅನಿಸುತ್ತಲ್ವಾ? ಯಾವುದಾದ್ರೂ ಊರಿಗೆ, ಸಂಬಂಧಿಕರ ಮನೆಗೆ, ಅಥವಾ ಯಾವುದಾದ್ರು ಸ್ಥಳ ವೀಕ್ಷಣೆಗೆ, ಒಟ್ಟು ಮನೆಯಿಂದ ಹೊರಗಡೆ ಹೋಗಿ ನೋಡಬೇಕು ಅನಿಸುತ್ತೆ ಅಲ್ವಾ? ಅದನ್ನೇ ನಾವೇನಂತೇವೆ ಅಂದರೆ ಹೊರಸಂಚಾರ ಅಥವಾ ಪ್ರವಾಸ ಅಂತ ಕರಿತೀವಿ. ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಸ್ಥಳದ ವೀಕ್ಷಣೆಗೆ ತೆರಳ್ತಕ್ಕಂತಹ ಒಂದು ಸಂಚಾರವನ್ನು ಅಥವಾ ಪ್ರಯಾಣವನ್ನು ನಾವು ಪ್ರವಾಸ ಅಥವಾ ಹೊರ ಸಂಚಾರ ಅಂತ ಕರಿತೇವೆ. ಉದಾಹರಣೆಗೆ ಒಂದು ಐತಿಹಾಸಿಕ ಸ್ಥಳ ಇರ್ಬೋದು, ನೈಸರ್ಗಿಕವಾಗಿ ಸೃಷ್ಟಿಯಾಗಿರ್ತಕ್ಕಂತಹ ಸ್ವಾಭಾವಿಕ ಸನ್ನಿವೇಶ ಇರ್ಬೋದು, ಅಥವಾ ಉದ್ಯಾನವನಗಳಿರ್ಬೋದು, ಕೃತಕವಾಗಿ ನಿರ್ಮಿಸಿರ್ತಕ್ಕಂತಹ ಸ್ಥಳಗಳಿರ್ಬೋದು. ಉದಾಹರಣೆಗೆ ಎಜುಕೇಶನ್ ಅಂತ ಹೇಳ್ತೇವೆ, ಅಥವಾ ಬೇರೆ ಬೇರೆ ಸ್ಥಳಗಳು. ಇವುಗಳನ್ನು ನೋಡಿ, ಐತಿಹಾಸಿಕ ಸ್ಥಳ ಅಥವಾ ದೇವಾಲಯ ನೋಡಬೇಕಂದ್ರೆ ಅದು ದೇವಸ್ಥಾನ ನೋಡ್ತಾಂತ ದೇವರ ಬಗ್ಗೆ ತಿಳ್ಕೊಳ್ಳೋದ, ಒಂದು ಕಟ್ಟಡವನ್ನು ನೋಡೋದಾಗಿರ್ಬೋದು. ಹೀಗೆ ಬೇರೆ ಬೇರೆ ಒಂದು ಉದ್ದೇಶ ನಡ್ಕೊಂಡು ಮತ್ತೆ ಬೇರೆ ಬೇರೆ ಸ್ಥಳಗಳಿಗೆ ನಾವು ಹೊರ ಸಂಚಾರವನ್ನು ತೆರಳುತ್ತೇವೆ ಅಲ್ವಾ? ಏನಿದು ಹೊರ ಸಂಚಾರದ ಆಗ್ತಕ್ಕಂತಹ ಒಂದು ಲಾಭ ಅಥವಾ ಹೊರ ಸಂಚಾರದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಬೌದ್ಧಿಕ ಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ತಕ್ಕಂಥದ್ದು ಇದರ ಒಂದು ಉದ್ದೇಶ. ಈಗಾಗಲೇ ಒಂದು ಸ್ಥಳದ ಬಗ್ಗೆ ನಮ್ಗೆ ಗೊತ್ತಿದೆ, ಉದಾಹರಣೆಗೆ ಜೋಗ ಜಲಪಾತದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನೀವು ಪಟ್ಟ ಪುಸ್ತಕಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಗುರು ತಂದೆ ತಾಯಿ ಇರ್ಬೋದು, ಶಾಲೆ ಗುರುಗಳು ಹೇಳಿರ್ತಾರೆ. ಅದು ಸುಮಾರು 60 ಅಡಿಯಿಂದ ಬೀಳುತ್ತೆ, ಹಾಲಿನ ಹಾಗೆ ಸುರಿಯುತ್ತೆ ಅಂತ ವಿವರಣಾತ್ಮಕವಾಗಿ ವೈಭವಪೂರ್ವಕವಾಗಿ ಅದು ನಿಮಗೆ ತಿಳಿಸಿರ್ತಾರೆ. ನಿಜವಾಗಲೂ ಅದರ ಅನುಭವ ನಮಗೆ ಆಗಬೇಕಾದ್ರೆ ನಿಜವಾಗಲೂ ಆ ಸ್ಥಳದಕ್ಕೆ ಹೋಗಿ ನೋಡಿದಾಗ ಮಾತ್ರ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಈ ಬೈರೂರು ಕಡೆಗಳ ದೇವಸ್ಥಾನಗಳಿರ್ಬೋದು, ಬಿಜಾಪುರದ ಗೋಲು ಮುಂಚೆ ಇರ್ಬೋದು, ಮೈಸೂರಿನ ಅರಮನೆ ಆಗಿರ್ಬೋದು, ಈ ರೀತಿಯ ಐತಿಹಾಸಿಕ ಸ್ಥಳದ ಜೊತೆಗೇನೆ ಜೋಗ ಜಲಪಾತ ನೈಸರ್ಗಿಕ ಸೃಷ್ಟಿಕರ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಸ್ಥಳಗಳಿದ್ದಾವೆ. ಅವುಗಳನ್ನು ನಾವು ವೀಕ್ಷಣೆಗಾಗಿ ತೆರಳಿ ನೋಡಿ ಸಂತೋಷ ಪಡೋದ್ರ ಜೊತೆಗೆ ಅಲ್ಲಿಯ ಅನುಭವವನ್ನು ತಿಳಿದು ಅನುಭವ ಆಗಿ ಅದರಿಂದ ನಮಗೆ ಹೆಚ್ಚಿನ ಧ್ಯಾನ ಮಟ್ಟವು ಸಹಿತ ಹೆಚ್ಚಾಗ್ತಕ್ಕಂಥದ್ದು. ಅರ್ಥ ಮಕ್ಕಳೇ, ಹೊರ ಸಂಚಾರ ಅಂತಂದರೆ ಕೇವಲ ಸಂತೋಷಕ್ಕಾಗಿ ಒಂದು ದಿನದ ಸಮಯವನ್ನು ಕಳೆಯೋದಕ್ಕಾಗಿ ಅಲ್ಲ, ಸಂತೋಷ ಆಗಬೇಕು, ಅದ್ರ ಜೊತೆಗೆ ನಾವು ಅಲ್ಲಿ ಹೋಗಿದ ಮೇಲೆ ಏನಾದರೂ ಒಂದು ತಿಳ್ಕೊಂಡು ಬರಬೇಕು ಆ ಸ್ಥಳದ ಬಗ್ಗೆ, ಆ ಸ್ಥಳದ ಬಗ್ಗೆ ವೀಕ್ಷಣೆ ಜೊತೆಗೆ ಆ ಸ್ಥಳದ ಮಾಹಿತಿಯನ್ನು ತಿಳ್ಕೊಂಡು ಬಂದಾಗ ಮಾತ್ರ ನಾವು ಇಲ್ಲಿ ಆ ಹೊರ ಸಂಚಾರ ಅಥವಾ ಪ್ರವಾಸಕ್ಕೆ ಹೋಗಿದ್ದು ಸಾರ್ಥಕ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ನೀವು ಸಹಿತ ಹಲವಾರು ಪ್ರವಾಸಗಳಿಗೆ ಹೊರ ಸಂಚಾರಕ್ಕೆ ನೀವು ತೆರಳುತ್ತೀರ. ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಪೋಷಕರ ಜೊತೆ ಆಗಿರ್ಬೋದು, ಅಥವಾ ಪ್ರತಿ ವರ್ಷ ನಿಮ್ಮ ಶಾಲೆಯಲ್ಲಿ ಏರ್ಪಡ್ತಕ್ಕಂತಹ ಒಂದು ದಿನದ ಹೊರ ಸಂಚಾರಕ್ಕಾಗಿ ನೀವು ಅಥವಾ ಪ್ರವಾಸಕ್ಕಾಗಿ ನೀವು ಹೋಗಿ ಬಂದಿರಬಹುದು ಅಲ್ವಾ? ಈ ವರ್ಷ ಏನಾಯಿತು, ಕೊರೋನಾದಿಂದ ಶಾಲೆ ನಡೆದಿರೋದ್ರಿಂದ ಈ ವರ್ಷ ನೀವು ವಂಚಿತರಾಗಿದ್ದೀರಾ. ಕಳೆದ ವರ್ಷದಲ್ಲಿ ನಾವು ಹೇಳಿದ್ವಿ, ರಾಕ್ ಗಾರ್ಡನ್ ಎಂಬ ಒಂದು ಪ್ರದೇಶಕ್ಕೆ ಹೋಗಿದ್ವಿ. ಅಲ್ಲಿ ಮಾನವರಿಂದ ನಿರ್ಮಿಸ್ತಾ ಇರತಕ್ಕಂಥ ಸ್ಟ್ಯಾಚುವನ್ನು ನೋಡಿದ್ವಿ, ಆಟ ಆಡಿದ್ವಿ, ಸಂತೋಷ ಪಟ್ಟಿವಿ, ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ, ಎಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ
ಹಿಂದಿನ ಕಾಲದಲ್ಲಿರ್ತಕ್ಕಂತಹ ಸಂಸ್ಕೃತಿಯ ಬಗ್ಗೆ ಮತ್ತು ಅಳಸಿ ಹೋಗಿರ್ತಕ್ಕಂತಹ ಜಾನಪದ ಕಲೆಗಳ ಬಗ್ಗೆ, ಒಂದು ಹಳ್ಳಿಯ ಜೀವನದ ಬಗ್ಗೆ, ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಹಲವಾರು ಮಾಹಿತಿಯನ್ನು ಮಾಡಿದ್ವಿ, ಅದರಿಂದ ತಿಳ್ಕೊಂಡು ಬಂದ್ವಿ. ವಿದ್ಯಾರ್ಥಿಗಳಿಗೆ ಹೊರಸಂಚಾರಕ್ಕೆ ನಾವು ಹೇಗೆ ಬೇಕಾದರೂ ಹೋಗ್ಬೋದು. ಕೆಲವು ಸ್ಥಳಗಳಿಗೆ ನಿಮ್ಮ ಮನೆಯ ಸಮೀಪ ಇರ್ತಕ್ಕಂತಹ ಸ್ಥಳಗಳಿಗೆ ನಾವು ನಡ್ಕೊಂಡಾದ್ರೂ ಹೋಗ್ಬೋದು, ಅಥವಾ ಕಾರ್ ವ್ಯವಸ್ಥೆ ಇದ್ರೆ ಕಾರಲ್ಲಿ ಹೋಗ್ಬೋದು, ಜೀಪಲ್ಲಿ ಹೋಗ್ಬೋದು, ಟ್ರ್ಯಾಕ್ಸಲ್ಲಿ ಹೋಗ್ಬೋದು, ಟಿಟಿಯಲ್ಲೂ ಹೋಗ್ಬೋದು, ಬಸ್ತಲ್ಲೂ ಹೋಗ್ಬೋದು, ಏನು ನಿಮ್ಮ ವ್ಯವಸ್ಥೆ ಏನಿದೆಯೋ. ರೈಲಲ್ಲಿ ರೈಲು ಹೋಗ್ತಾರೆ, ಏರೋಪ್ಲೇನ್ ಹೋಗೋರು ಏರೋಪ್ಲೇನ್ ಹೋಗ್ತಾರೆ. ಹೀಗೆ ಅವರವರ ವ್ಯವಸ್ಥೆಯ ತಕ್ಕ ಹಾಗೆ, ಅವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಏನು ಮಾಡ್ತಾರೆ, ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡು ಏನು ಮಾಡ್ತಾರೆ, ಪ್ರಯಾಣವನ್ನು ಅಥವಾ ಪ್ರವಾಸಕ್ಕೆ ತೆರಳ್ತಾರೆ. ಯಾಕೆ ನಾನು ಇಷ್ಟೆಲ್ಲ ಮಾಹಿತಿ ಕೊಡ್ತಿದ್ದೀನಪ್ಪ ಅಂದರೆ, ಈಗ ಅಧ್ಯಯನ ಮಾಡ್ತಿರ್ತಕ್ಕಂಥ ಪಾಠ ಏನಪ್ಪ ಅಂದರೆ, ಪ್ರವಾಸ ಹೋಗೋಣ. ಪ್ರವಾಸ ಹೋಗೋಣ ಅಂದರೆ, ಒಂದು ಶಾಲೆಯ ಮಕ್ಕಳು ಇಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಪ್ರವಾಸಕ್ಕೆ ಹೋಗಬೇಕಾದ್ರೆ ನಾವು ಹಲವಾರು ರೀತಿಯ ಸಿದ್ಧತೆಗಳನ್ನು ನಮಗೆ ಮಾಡ್ಕೋಬೇಕು. ಒಂದು, ಮೊದಲಿಗೆ ಸ್ಥಳಗಳ ಪಟ್ಟಿ ಮಾಡ್ಕೋಬೇಕು, ಯಾವ್ಯಾವ ಸ್ಥಳಗಳಿಗೆ ನಾವು ಭೇಟಿ ಕೊಡಬೇಕು ಅಂದರೆ ಎಷ್ಟು ದಿನ, ಒಂದಿನ ನಾವು, ಎರಡು ದಿನ ನಾವು, ಮೂರು ದಿನ ನಾವು, ಮತ್ತು ಬಸ್ಸಿನ ವ್ಯವಸ್ಥೆ, ಆ ಒಂದು ಮ್ಯಾಪನ್ನು ನಾವು ಮ್ಯಾಪನ್ನು ಹಾಕೋಬೇಕು, ಅಲ್ಲಿ ಖರ್ಚುಗಳನ್ನು ಪಟ್ಟಿ ಮಾಡ್ಕೋಬೇಕು, ಹಾಗೆ ಮಕ್ಕಳನ್ನು ರೆಡಿ ಮಾಡ್ಕೋಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು, ಹೀಗೆ ಹಲವಾರು ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪ್ಲಾನ್ ಆಫ್ ವರ್ಕನ್ನು ಮಾಡಿಕೊಂಡು, ಒಂದು ಯೋಜನೆ ಕಾರ್ಯವನ್ನು ನಾವು ಮಾಡಿಕೊಂಡು ನಂತರದಲ್ಲಿ ಅದನ್ನು ಪ್ರದರ್ಶನ ಅಲ್ಲಿಗೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಪ್ರವಾಸಕ್ಕೆ ಹೋಗಬೇಕು. ಹೋಗಿ ಬಂದ ಮೇಲೆ ನಮ್ಮ ಪ್ಲ್ಯಾನಿಂಗು ಮತ್ತು ಅಲ್ಲಿ ಆಗುವಂತಹ ಒಂದು ವ್ಯವಸ್ಥೆಯ ಬಗ್ಗೆ ಟ್ಯಾಲಿ ಮಾಡಬೇಕು. ನಾವು ಅಂದ್ಕೊಂಡಂಗೆ ಆಯಿತಾ, ಏನೇನು ಹೆಚ್ಚು ಕಡಿಮೆ ಆಯಿತು, ಯಾಕೆ ಇದು ಹೆಚ್ಚಿಗೆ ಆಯಿತು, ಯಾಕೆ ಇದು ಕಡಿಮೆ ಆಯಿತು, ಹೀಗೆ ಹಲವಾರು ರೀತಿಯ ಕಾರ್ಯಗಳಲ್ಲಿ ಪ್ರವಾಸದ ಮುಂಚೆ ಪ್ರವಾಸ ನಂತರದಲ್ಲಿ ನಡೀತಾ ಇರುತ್ತೆ. ನಿಮಗೇನು ಟೀಚರ್ಸು ಕರ್ಕೊಂಡು ಹೋಗ್ತಾರೆ, ಬರ್ತಾರೆ ಅಷ್ಟೇ ಮಾತ್ರ ಗೊತ್ತು, ಅದರ ಹಿಂದಿನ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಲ್ಲ, ರೆಡಿ ಮಾಡ್ಕೋಬೇಕಲ್ಲ, ಅದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸುಮಾರು ಮಂದಿ 20 ದಿನಗಳ ನಿರಂತರವಾದಂತಹ ಚಟುವಟಿಕೆ ಕಾರ್ಯಗಳು ನಡೀತಾ ಇರುತ್ತೆ. ನಂತರ ಒಂದು ದಿನ ಹೋಗಿ ಬರ್ತೀರ ಅಷ್ಟೇ. ಇಲ್ಲಿ ಒಂದು ಶಾಲೆಯ ಮಕ್ಕಳು ಮಾಡ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ. ಆ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ತಮಗಾದಂತಹ ಅನುಭವಗಳನ್ನು ಇಲ್ಲಿ ನಮ್ಮ ಮುಂದೆ ಹಂಚಿಕೊಳ್ತಿದ್ದಾರೆ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಪ್ರವಾಸ ಹೋಗೋಣ ಎಂಬ ಒಂದು ಪಾಠವನ್ನು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಕಾಣತಕ್ಕಂತಹ ಪ್ರದೇಶದ ಸ್ಥಳಗಳ ಕೆಲವು ಪ್ರಮುಖ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಆ ಸ್ಥಳಗಳು ಯಾವುವು ಅಂತ ನಿಮಗೆ ಐಡೆಂಟಿಫೈ ಮಾಡೋದಾಗತ್ತ ಅಥವಾ ಗುರುತಿಸೋಕ್ಕಾಗತ್ತಾ? ಇದು ಒಂದೇದು ನಮ್ಮ ಕನ್ನಡ ನಾಡಿನ ಅಥವಾ ನಮ್ಮ ಭಾರತದಲ್ಲಿ ಒಂದು ಶ್ರೀಮಂತಿಕೆಯ ಸಾಮ್ರಾಜ್ಯ ಅಥವಾ ನಮ್ಮ ಕರ್ನಾಟಕವನ್ನು ದೇಶ ವಿದೇಶಗಳಿಗೆ ಪರಿಚಯ ಮಾಡಿಕೊಟ್ಟಂತಹ ಒಂದು ರಾಜಮನೆತನ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ ಮನೆತನ. ಅವರ ಮನೆತನದ ನಿರ್ಮಾಣ ಮಾಡಿರ್ತಕ್ಕಂತಹ, ಅವರ ರಾಜ್ಯ ಅಂತಕ್ಕಂತಹ ಹಂಪೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಕನ್ನಡ, ಹಂಪೆ ಅಂತಕ್ಕಂತಹ ಕನ್ನಡ. ಇದು ನಿಮಗೆ ಚಿರಪರಿಚಿತ, ಯಾಕಂದರೆ ನಿಮ್ಮ ಜಿಲ್ಲೆಯ ಒಂದು ಪ್ರವಾಸಿ ತಾಣ, ವಿಶ್ವವಿಖ್ಯಾತಿಯನ್ನು ಹೊಂದಿರತಕ್ಕಂತಹ, ಪ್ರಪಂಚದ ಹಲವಾರು ದೇಶಗಳಿಂದ ಪ್ರವಾಸಿಗರನ್ನು ತನ್ನ ಕಡೆಗೆ ಕಣ್ಮಣೆ ಸೆಳೆದುಕೊಂಡಿರತಕ್ಕಂತಹ ಒಂದು ಪ್ರದೇಶ ಅಂದರೆ ಜೋಗ ಜಲಪಾತ. ಶರಾವತಿ ನದಿಯಿಂದ ನಿರ್ಮಾಣ ಮಾಡಿರ್ತಕ್ಕಂತಹ, ಪಶ್ಚಿಮ ಘಟ್ಟಿನಲ್ಲಿ ನಡೆದು ಬೀಳ್ತಕ್ಕಂಥ ಸುಮಾರು 960 ಅಡಿ ಮೇಲಿಂದ ಆಳಕ್ಕೆ ರಭಸವಾಗಿಸಿರತಕ್ಕಂತಹ ನಾಲ್ಕು ಕವಲುಗಳಲ್ಲಿ ಆಚಾರಾಡಿ ರೋರರ್ ರಾಕೆಟ್ ಎಂಬ ಹೆಸರಿನಲ್ಲಿರ್ತಕ್ಕಂತಹ ನಾಲ್ಕು ಕವಲಿನಲ್ಲಿ ಕೆಳಗೆ ಹಾಲಿನ ನೊರೆಗಾಗಿ ಬೀಳ್ತಕ್ಕಂತಹ ಜೋಗ ಜಲಪಾತ. ಇದು ನಮ್ಮ ಕರುನಾಡಿನ ಆದಿಲ್ಶಾಹಿ
ಸುಲ್ತಾನರ ಆಳ್ವಿಕೆಯ ಆದಿಲ್ ಶಾಹಿಗಳು ತಮ್ಮ ರಾಜ್ಯದ ಬಿಜಾಪುರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಗೋಲು ಗುಂಬಜ್ ಇದು ಚರ್ಚ್ ಇದು ಇದು ಮಂಗಳೂರು ಚರ್ಚ್ ಹಾಗೆ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಇದೇ ರೀತಿ ಇನ್ನು ನಮ್ಮ ದೇಶದ ಸಾಂಸ್ಕೃತಿಕ ಕೊಡುಗೆಯಾಗಿರ್ತಕ್ಕಂತಹ ಮೈಸೂರು ಅರಮನೆ ನಮ್ಮ ರಾಜ್ಯದ ಆಡಳಿತ ಭವನ ಇರತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಆಡಳಿತದ ಕೇಂದ್ರ ಬಿಂದುವಾಗಿರತಕ್ಕಂತಹ ವಿಧಾನ ಸೌಧ ಇಷ್ಟೇ ಅಲ್ಲ ಹಲವಾರು ಸ್ಥಳಗಳಿದ್ದಾವೆ ನೀವು ಸಹಿತ ಈ ರೀತಿಯ ಚಿತ್ರಗಳನ್ನು ಸಂಗ್ರಹಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಅದನ್ನು ಬರೆದು ನನಗೆ ಕಳಿಸಿಕೊಡಿ ಆಯಿತಾ ಸರಿ ಈಗ ನೇರವಾಗಿ ಪಾಠಕ್ಕೆ ಹೋಗೋಣ ಪಾಠ 12 ಪ್ರವಾಸ ಹೋಗೋಣ ಬೆಂಗಳೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರಮಬಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಒಂದು ಶಾಲೆ ಬೇಗೂರು ನಮ್ಮ ಸಮೀಪ ಇರತಕ್ಕಂತಹ ಬೇಗೂರಲ್ಲ ಇದು ಬೆಂಗಳೂರಿನ ಸಮೀಪ ಇರತಕ್ಕಂತಹ ಇನ್ನೊಂದು ಬೇಗೂರು ಅಲ್ಲಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗೋಕ್ಕೆ ತೀರ್ಮಾನವನ್ನು ಮಾಡುತ್ತಾರೆ ಮಕ್ಕಳ ಇಚ್ಛೆಯಂತೆ ಇಚ್ಛೆಯ ಆಸಕ್ತಿ ಮಕ್ಕಳ ಆಸಕ್ತಿಯಂತೆ ಶ್ರವಣ ಬೆಳಗೊಳಕ್ಕೆ ಹೋಗೋಕ್ಕೆ ತೀರ್ಮಾನ ಮಾಡಿಕೊಡ್ತಾರೆ ಹಾಗೆ ಶ್ರವಣ ಬೆಳಗೊಳಕ್ಕೆ ಯಾವುದರ ಮೂಲಕ ಹೋಗಬೇಕು ರೈಲಿನ ಮೂಲಕ ಅಂತ ರೈಲು ಮೂಲಕ ಹೋಗ್ಬೇಕಂತ ತೀರ್ಮಾನ ಮಾಡಿಕೊಂಡು ರೈಲು ನಿಲ್ದಾಣದ ಹತ್ತಿರ ಬಂದಿದ್ದಾರೆ ರೈಲು ಪ್ರಯಾಣದ ಅನುಭವ ಯಾವುದೇ ಪ್ರಯಾಣದಲ್ಲಿ ಸಿಗುವುದಿಲ್ಲ ತುಂಬ ಒಳ್ಳೆಯ ರೀತಿಯ ಸೌಕರ್ಯಗಳಿರ್ತವೆ ಅಲ್ಲಿ ಪ್ರಯಾಣದ್ದು ಏನೋ ಒಂದು ಸಂತೋಷ ಪರಿಚಿತ ಅಪರಿಚಿತರ ಒಂದು ಮಿಲನ ಆಗುತ್ತೆ ಹೀಗೆ ಅಲ್ಲಿ ಒಂದು ಆ ಒಂದು ಜರ್ನಿ ಇದೆಯಲ್ಲ ರೈಲು ಪ್ರಯಾಣ ಜರ್ನಿ ನಿಜವಾಗಲೂ ಉತ್ತಮವಾದಂತಹ ಪ್ರಯಾಣ ಅಂತ ನಾವನ್ನು ಹೇಳ್ಬೋದು ಹೀಗೆ ಈ ಬೆಂಗಳೂರು ಶಾಲೆಯ ಮಕ್ಕಳು ಶಿಕ್ಷಕರ ಒಂದು ಪ್ರವಾಸದ ಸಿದ್ಧತೆಯಲ್ಲಿ ಮಕ್ಕಳ ಆಸಕ್ತಿಯಂತೆ ರೈಲಿನಲ್ಲಿ ಶ್ರವಣ ಬೆಳಗೋಕ್ಕೆ ಹೋಗಿ ಬರ್ತಕ್ಕಂಥ ತೀರ್ಮಾನ ಮಾಡಿಕೊಂಡು ಈಗಾಗಲೇ ರೈಲು ನಿಲ್ದಾಣ ಹತ್ರ ಬಂದಿದ್ದಾರೆ ಮಕ್ಕಳೇ ನೀವೆಲ್ಲ ರೈಲು ಪ್ರಯಾಣ ಮಾಡಿದ್ದೀರಾ ಆ ರೈಲು ನಿಲ್ದಾಣ ಮಾಡಿದ್ದೀರಾ ಹೇಗಿರುತ್ತೆ ಅದರಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ರೈಲು ಹೇಗೆ ಯಾವ ಸಮಯಕ್ಕೆ ಬರುತ್ತೆ ಅನ್ನೋದು ಹೋಗೋದು ಟಿಕೆಟ್ ಕೌಂಟರ್ ಆಗಿರ್ಬೋದು ಭಾರತವೋ ಇರ್ಬೋದು ವಿಶ್ರಾಂತಿ ಸ್ಥಳ ಆಗಿರ್ಬೋದು ಹೀಗೆ ಹಲವಾರು ಸ್ಥಳಗಳ ಒಂದು ಮಿಲನವೇ ಅಂದರೆ ಒಂದು ಸಣ್ಣ ನಗರ ಅಂತಲೇ ಹೇಳ್ಬೋದು ಎಲ್ಲ ವ್ಯವಸ್ಥೆ ಹೋಟಲ್ ಬಟ್ಟೆ ಎಲ್ಲ ರೀತಿಯ ವ್ಯವಸ್ಥೆಯೂ ಸಹಿತ ಅಲ್ಲಿ ಕಾಣಿಸ್ತಕ್ಕಂಥ ಒಂದು ಸ್ಥಳ ಇದು ರೈಲು ನಿಲ್ದಾಣ ನಮ್ಮ ಸಮೀಪ ಅಂತಂದರೆ ಎಲ್ಲೋಗೋದು ಶಿವಮೊಗ್ಗ ಅದರಲ್ಲಿ ನಾವು ರೈಲು ನಿಲ್ದಾಣ ಕಾಣ್ತೇವೆ ಇನ್ನೊಂದು ಏನಪ್ಪ ನಿಮ್ಗೆ ತಿಳಿಸೋದು ಅಂತಂದರೆ ಇನ್ನು ಕೆಲವೇ 2 ವರ್ಷಗಳಲ್ಲಿ ಏನಂತಂದರೆ 5 ವರ್ಷ ನಾವು ಗೊತ್ತಿಲ್ಲ ಬಟ್ಟು ಇನ್ನೇ ಕೆಲವೇ ವರ್ಷಗಳಲ್ಲಿ ನಮ್ಮ ಶಿಕಾರಿಪುರಕ್ಕೂ ಸಹಿತ ರೈಲು ಬರಲಿದೆ ಒಂದು ರೈಲು ನಿಲ್ದಾಣ ಆಗಲಿದೆ ನಮ್ಮ ಈ ಭಾಗದ ಜನರು ರೈಲು ಪ್ರಯಾಣದ ಕನಸು ಏನಿತ್ತು ಆ ಕನಸು ನನಸತಕ್ಕಂತಹ ಸಮಯ ಈಗಾಗಲೇ ಒದಗಿ ಬಂದಿರತಕ್ಕಂಥದ್ದು ಅದಕ್ಕೆ ಹಿಂದಿನ ಎಲ್ಲ ತಯಾರಿಗಳು ಈಗಾಗಲೇ ಆಗ್ತದವೆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಾಗಿರ್ಬೋದು ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಕಾರ್ಯಗಳು ಮಾಡೋದು ರೈಲು ಇಲ್ಲಿ ರೈಲಿನ ಶಬ್ದವನ್ನು ನಾವೆಲ್ಲರೂ ಕೇಳಬಹುದಾಗಿದೆ ಹಾಗಾದರೆ ಈಗ ಪಾಠಕ್ಕೆ ಹೋಗೋಣ ಶಿಕ್ಷಕರು ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬಂದಿದೆ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ನಾವು ಪ್ರವಾಸಕ್ಕೆ ಕರೆದುಕೊಂಡು ಹೋದಾಗ ಅಥವಾ ಹೊರ ಸಂಚಾರಕ್ಕೆ ನಿಮ್ಮನ್ನು ಕರೆದುಕೊಂಡಾಗ ಇಲ್ಲಿ ಹೇಳ್ತೇವೆ ಒಬ್ಬರ ಕೈಯಲ್ಲೊಬ್ಬರು ಹಿಡ್ಕೊಳ್ಳಿ ಶಿಕ್ಷಕರು ಎಲ್ಲಿರ್ತಾರೋ ಅಲ್ಲಿ ಮಾತ್ರ ಇರಿ ಅವರ ಹಿಂದಿನ ನೀವು ಹೋಗಿ ಸಾಲಿನಲ್ಲಿ ಹೋಗಿ ಅಂತ ನಿಮಗೆ ಹಲವಾರು ಸಲಹೆ ಸೂಚನೆಗಳನ್ನು ನಾವು
ಕೊಡ್ತೇವೆ. ಅದೇ ರೀತಿ ನೀವು ಸಹಿತ ನಡ್ಕೊಂಡು ಶಾಂತವಾಗಿ ಆ ಸ್ಥಳವನ್ನು ವೀಕ್ಷಣೆ ಮಾಡ್ಕೊಂಡು ಬರ್ತೀರಲ್ವಾ. ಹಾಗೆ ಇಲ್ಲಿಯೂ ಸಹಿತ ಶಿಕ್ಷಕರು ಏನು ಮಾಡ್ತಾರೆ, ಅಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಸೂಚನೆ ಕೊಡ್ತಾರೆ. ಏನಪ್ಪಾ ಅಂದರೆ, ಒಬ್ಬರ ಕೈಯಲ್ಲಿ ಒಬ್ಬರು ನೀವು ಇಟ್ಕೊಳ್ಳಿ, ಒಬ್ಬರ ಹತ್ರ ಒಬ್ಬರು ಬನ್ನ ಹಿಂದೆ ನೀವು ಸಾಲಾಗಿ ಬನ್ನಿ, ನಾವೀಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಶಾಲೆಯಲ್ಲಿ ಗುರುಗಳೇ ಇದೇನು ಇಷ್ಟುದ್ದದ ಜನರ ಸಾಲು ಇದೆ ರೈಲು ನಿಲ್ದಾಣದ ಒಳಗಡೆ? ಇಲ್ಲಿ ಶಾಲೆ ಹೋಗ್ತಾಳೆ, ಹೋದ ತಕ್ಷಣ ಒಂದು ಉದ್ದವಾಗಿರ್ತಕ್ಕಂತಹ ಸಾಲಿನಲ್ಲಿ ಜನರು ನಿಂತ್ಕೊಂಡಿದ್ದನ್ನು ಕಂಡಂತಹ ಶಾಲೆಯಲ್ಲಿ ಏನು ಮಾಡ್ತಾಳೆ, ಶಿಕ್ಷಕರನ್ನ ಕೇಳ್ತಾಳೆ. ಶಿಕ್ಷಕರೇ ಗುರುಗಳೇ ಇದೇನು ಇಷ್ಟು ಉದ್ದದ ಒಂದು ಸಾಲು ಇದೆಯಲ್ಲ, ಯಾಕೆ ಜನರು ನಿಂತ್ಕೊಂಡಿದ್ದಾರೆ ಅಂತ ಇಲ್ಲಿ ಶಾಲಿನಿ ಕೇಳ್ತಾಳೆ. ಅದಕ್ಕೆ ಶಿಕ್ಷಕರು, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು, ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ನಾವು ರೈಲನ್ನು ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್, ಯಾವುದೇ ಪ್ರಯಾಣ ಇರ್ಬೋದು, ಅದು ಬಸ್ ಪ್ರಯಾಣ ಇರ್ಬೋದು, ರೈಲು ಪ್ರಯಾಣ ಇರ್ಬೋದು, ವಿಮಾನ ಆಗಿರ್ಬೋದು, ಹಡಗು ಆಗಿರ್ಬೋದು, ಯಾವುದೇ ರೀತಿ ಪ್ರಯಾಣ ಮಾಡಬೇಕಾದರೂ ಸಹಿತ ನಾವಲ್ಲಿ ಟಿಕೆಟನ್ನು ಪಡ್ಕೊಳ್ಳಬೇಕು. ಅಥವಾ ನಿಮ್ಮ ಹೂವು ಬೇಕಾಗಿದ್ರೆ ಅದು ಇಲ್ಲ, ನೀವು ಪೂಜಾ ಅಲ್ಲಿ ಬೇಕಾದ್ರೆ ಹೋಗ್ಬೋದು, ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ನ ತುಂಬಿಸಲೇಬೇಕು. ಅಥವಾ ನಮ್ಮ ಸರ್ಕಾರಿ ಸ್ವಾಮಿ ಇರ್ತಕ್ಕಂತಹ ಅಥವಾ ಕಾಶಿ ಬಡತನಕ್ಕೆ ಸೇರಿರ್ತಕ್ಕಂತಹ ಬಸ್ಸಿನಲ್ಲಾಗಿರ್ಬೋದು, ಟ್ರೈನಲ್ಲಾಗಿರ್ಬೋದು, ವಿಮಾನಗಳನ್ನು ಪ್ರಯಾಣ ಮಾಡಬೇಕಾದ್ರೆ ಟಿಕೆಟನ್ನು ತೆಗೆದುಕೊಂಡೇ ನಾವು ಪ್ರಯಾಣವನ್ನು ಮಾಡಬೇಕು. ಅದಕ್ಕೆ ನೀವು ನೋಡ್ಬೋದು ಬಸ್ನಲ್ಲಿ ಹಾಕಿರ್ತಾರೆ, ಟಿಕೆಟ್ ರೈಲಿನ ಪ್ರಯಾಣ ದಂಡಕ್ಕೆ ಅಪಮಾನ ಅಂತ ಹೇಳಿದರೆ ಟಿಕೆಟ್ ಪಡೆಯಲು ಪ್ರಯಾಣಿಸಿ ಅಂತ ಸಲಹೆ ಕೆಲವು ಬೋರ್ಡ್ಗಳನ್ನು ಅಲ್ಲಿ ಹಾಕಿರ್ತಾರೆ. ಅಂದರೆ ನಾವು ಟಿಕೆಟನ್ನು ಪಡೆದುಕೊಂಡೇ ಪ್ರಯಾಣವನ್ನು ಮಾಡಬೇಕು. ಈಗ ಬಸ್ಸು ಪ್ರಯಾಣ ಇರ್ಬೋದು, ರೈಲ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಈ ಪ್ರಯಾಣ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮುಂಗಡವಾಗಿ ಆಸನಗಳನ್ನು ಕಾಯ್ದಿರಿಸಬೇಕು. ರಿಸರ್ವೇಷನ್ ಸಿಸ್ಟಮ್ ಸಹಿತ ಇರತಕ್ಕಂಥದ್ದು, ಆ ರಿಸರ್ವೇಷನ್ ಸಿಸ್ಟಮ್ನ ನಾವು ಪಡ್ಕೊಳ್ಬೋದು, ಅಥವಾ ನಾವು ಡೈರೆಕ್ಟಾಗಿ ಆ ದಿನ ಹೋಗಿ ಟಿಕೆಟನ್ನು ಪಡ್ಕೊಳ್ಬೋದು. ಹೀಗೆ ನಾವು ಟಿಕೆಟನ್ನು ಪಡೆದುಕೊಂಡೇ ಪ್ರಯಾಣವನ್ನು ಮಾಡಬೇಕು. ಅರ್ಥ ಆಯ್ತು ಮಕ್ಕಳೇ? ಅದು 3 ವರ್ಷ ಅಥವಾ 4 ವರ್ಷ ಅರ್ಧ ಟಿಕೆಟನ್ನು ಮಾಡ್ತಾರೆ, ಆದರೆ 6 ವರ್ಷದಂಥದ್ದು ಪೂರ್ಣ ಮಾಡ್ತಾರೆ. ಕೆಲವರು ಏನೇನೋ ಮಾಡಿ ಅಮರ್ಷಿ ಟಿಕೆಟ್ ಇದನ್ನು ಪ್ರಯಾಣ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಉದಾಹರಣೆಗೆ ನಿಮ್ಮ ತಂದೆ ತಾಯಿಗಳೇ ನೀವು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ತೀರಾ, ಬಸ್ನಲ್ಲಿ ಹೇಳ್ತಾರೆ 1ನೇ ಕ್ಲಾಸ್ ಅಂತ ಹೇಳ್ತಾರೆ, ಅಥವಾ UKG ಅಂತ ಹೇಳ್ತಾರೆ. ನಿಮ್ಮನ್ನ ಕಂಡಕ್ಟರ್ ಕೇಳ್ತಾರೆ ಎಷ್ಟು ವರ್ಷಪ್ಪ ಅಂದರೆ, ನಿಮ್ಮ ತಂದೆ ತಾಯಿಗೆ ಅವಮಾನ ಆಗುತ್ತೆ ಅಂತ ನೀವು ಮಾಡ್ತೀರಾ, ಇಲ್ಲ ನಾನು LKG 3KG ನಾ ಶಾಲೆಗೆ ಹೋಗಲ್ಲ ಅಂತಾರ ಹೇಳಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತಹ ಅನುಭವಗಳು ನಿಮ್ಮಲ್ಲಿ ಆಗಿರ್ತವೆ ಅಲ್ವಾ? ಶಾಲೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ಇಲ್ಲಿ ಗುರುಗಳು ಉತ್ತರ ಕೊಡ್ತಾರೆ. ಅವರು ಯಾರಪ್ಪ ಅಂದರೆ, ಈ ರೈಲಿನಲ್ಲಿ ಪ್ರಯಾಣ ಮಾಡುವುದಕ್ಕೋಸ್ಕರವಾಗಿ ಟಿಕೆಟ್ ತೆಗೆದುಕೊಳ್ಳಲು ಸಾಲಾಗಿ ಜನರು ಇಲ್ಲಿ ನಿಂತಿದ್ದಾರೆ, ನಾನು ಏನು ಮಾಡ್ತೀನಿ ನಿಮ್ಮೆಲ್ಲರಿಗೂ ಹೋಗಿ ಟಿಕೆಟ್ ತೆಗೆದುಕೊಂಡು ಬರ್ತೇನೆ, ನಾವು ಮುಂದೆ ಪ್ರಯಾಣ ಮಾಡೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮುಂದೆ ಥಾಮಸ್, ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ? ಇಲ್ಲಿ ಥಾಮಸ್ ಎಂಬ ಒಂದು ವಿದ್ಯಾರ್ಥಿ ತನ್ನ ಸಮಸ್ಯೆಯನ್ನು ಇಲ್ಲಿ ಕೇಳ್ಕೊಳ್ತಾನೆ. ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಶ್ರವಣ ಬೆಳಕಕ್ಕೆ ಅಥವಾ ಬೇರೆ ಬೇರೆ ಸ್ಥಳಕ್ಕೆ ಪ್ರವಾಸ ಹೋಗ್ತಾ ಇದ್ದಾರಾ ಅಂತ ಇಲ್ಲಿ ಥಾಮಸ್ ಕೇಳ್ತಾನೆ. ಅದಕ್ಕೆ ಶಿಕ್ಷಕರು, ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ, ಅವರೆಲ್ಲರೂ ಪ್ರವಾಸಕ್ಕಂತೂ ಹೊಂಟಿಲ್ಲ. ಅಲ್ಲಿ ಕೆಲವರು ಮಾತ್ರ ಪ್ರವಾಸಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಅಥವಾ ತಮ್ಮ ಮೂಲ ಸ್ಥಳಗಳಿಗೆ ಬೇರೆ ಬೇರೆ ಕೆಲಸಗಳ ನಿಮಿತ್ತವಾಗಿ ಅವ್ರೇನು ಮಾಡ್ತಾರೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡ್ಬೋದು. ಉದಾಹರಣೆಗೆ ಬೆಂಗಳೂರಿಂದ ಶಿವಮೊಗ್ಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಥವಾ ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡುವಸ್ಕರವಾಗಿ ಇಲ್ಲಿ ಬಂದಿದ್ದಾರೆ. ಬಂದಿರತಕ್ಕಂತಹ ಟಿಕೆಟ್ ತೆಗೆದುಕೊಳ್ಳತಕ್ಕಂತಹ ಸ್ಥಳ ಒಂದೇ, ಆದರೆ ಅವರು ಪ್ರಯಾಣ ಮಾಡತಕ್ಕಂತಹ ಸ್ಥಳಗಳೇನಿರ್ತವೆ ಬೇರೆ ಬೇರೆ ಆಗುತ್ತೆ.
ಅವರು ಒಂದೇ ರೀತಿಯಲ್ಲಿ ಪ್ರಯಾಣ ಮಾಡ್ತಾರೆ. ಅವರ ಸ್ಥಳಗಳಿಗೆ ಹೋಗಲು ವ್ಯವಸ್ಥೆ ಇರತಕ್ಕಂತಹ ರೈಲಿನಲ್ಲಿ ಅವರು ಪ್ರಯಾಣವನ್ನು ಮಾಡಬೇಕಾಗತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಶಿಕ್ಷಕರು ತಾಮಸನ ಒಂದು ಪ್ರಶ್ನೆಗೆ ಉತ್ತರ ನೀಡುತ್ತಾರೆ. ಇವರೆಲ್ಲರೂ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಕೋಸ್ತು ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ? ಇಲ್ಲಿ ತಾಮಸನ ಪ್ರಶ್ನೆ ಉತ್ತರ ಕೊಟ್ಟ ಮೇಲೆ ಇಲ್ಲಿ ಕೋಸ್ತು ಎನ್ನುವ ವಿದ್ಯಾರ್ಥಿ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಅಂತ ಕೇಳ್ತಾರೆ ಶಿಕ್ಷಕರು. ಅಲ್ಲಿ ನೋಡಿ, ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ. ನಾವು ಒಳಗಡೆ ಇಂಟ್ರೆನ್ಸ್ ಆದ ತಕ್ಷಣ ಅಲ್ಲೊಂದು ವ್ಯವಸ್ಥೆ ಇರುತ್ತೆ, ಅಲ್ಲಾಗಿರ್ತಾರೆ ಟಿಕೆಟ್ ವಿತರಣಾ ಕೇಂದ್ರ, ಟಿಕೆಟ್ ಕೊಡುವ ಸ್ಥಳ ಅಂತ ಇರುತ್ತೆ. ಅಲ್ಲಿ ಕೌಂಟರ್ಗಳನ್ನು ಮಾಡುತ್ತಾರೆ. ಆ ಕೌಂಟರ್ ಒಳಗಡೆ ಒಬ್ಬ ವ್ಯಕ್ತಿ ಮಾಡ್ತಾರೆ, ಕಂಪ್ಯೂಟರ್ ಮೂಲಕ ಕೊಟ್ಟಿರ್ತಾನೆ. ಅವ್ರು ಏನು ಮಾಡ್ತಾರೆ, ನೀವು ಎಲ್ಲಿ ಹೋಗಬೇಕು, ಬೆಂಗಳೂರಿಂದ ಮೈಸೂರಿಗೋ ಅಥವಾ ಬೆಂಗಳೂರಿಂದ ಹುಬ್ಳಿಗೋ ಅಥವಾ ಹುಬ್ಳಿಯಿಂದ ಬೆಳಗಾವಿಗೋ ಅಥವಾ ನೀವು ಯಾವ ಸ್ಥಳಕ್ಕೆ ಹೋಗಬೇಕೋ ಆ ಸ್ಥಳವನ್ನು ಹೇಳಿದರೆ ಅವ್ರೇನು ಮಾಡ್ತಾರೆ, ಆ ಕಂಪ್ಯೂಟರ್ ಮೂಲಕ ಸ್ಥಳಗಳ ಟಿಕೆಟನ್ನು ಕೊಡ್ತಾರೆ. ಅವರು ಹೇಳಿದಷ್ಟು ಅಮೌಂಟ್ನ ಅಲ್ಲಿ ಪೇ ಮಾಡಬೇಕು. ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ಕೊಟ್ಟಂತಲ್ಲಿ ಅವರು ಟಿಕೆಟನ್ನು ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟು ಸಾಕು. ಮುಂದಿನದನ್ನು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಮಾಹಿತಿ ಬಂದಿರುವ ಹಾಗೆ ಮುಂದಿನ ಸೋಮವಾರದಿಂದ ನಿಮ್ಮ FA 3 ಪರೀಕ್ಷೆ ಪ್ರಾರಂಭವಾಗಲಿದೆ. ಹಾಗಾಗಿ ನೀವೆಲ್ಲರೂ ಮನೆಯಲ್ಲಿ ಓದಿ ಯಾವುದಾದ್ರೂ ನೋಟ್ಸು ಮತ್ತು ಹೋಮ್ವರ್ಕು ಬ್ಯಾಲೆನ್ಸ್ ಇದ್ದರೆ ಅಥವಾ ಬದ್ದೆ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿ FA 3